ನಮಸ್ಕಾರ ನನ್ನ ಹೆಸರು ವಸು ವತ್ಸಲೆ ಅಂತ ವತ್ಸಲ ಸುರೇಶ್ ನನ್ನ ಕಾವ್ಯನಾಮ ಬಂದು ವಸು ವತ್ಸಲೆ ಅಂತ ಹೇಳಿ ನಾನು ಈ ಸಿನಿಮಾಗೆ ಒಂದು ಸಾಹಿತ್ಯವನ್ನು ಕೊಟ್ಟಿದ್ದೀನಿ ಜೊತೆಗೆ ಇದರ ಒಂದು ಟೈಟಲ್ ಸಾಂಗ್ ಕೂಡ ಒಂದು ನಾಲ್ಕೈದು ಲೈನ್ ಅದನ್ನು ಕೂಡ ಸಹ ಕೊಟ್ಟಿದ್ದೀನಿ ನನಗೆ ಈ ಇದರ ಪ್ರೊಡ್ಯೂಸರ್ ಬಂದು ನಿರಂಜನ್ ಸರ್ ಅವರು ಒಂದು ದಿನ ಫೋನ್ ಮಾಡಿ ನನಗೆ ಹೇಳಿದ್ರು ಈ ಒಂದು ಒಂದೊಳ್ಳೆ ಲವ್ ಸ್ಟೋರಿ ಅಂತ ಚೆನ್ನಾಗಿದೆಯಾ ಅಂತ ಚೆನ್ನಾಗಿದೆಯಾ ನಿಮಗೆ ಟೈಟಲ್ ಏನಕ್ಕೆ ಸರ್ ಪುಸ್ತಕಕ್ಕ ಅಂತ ಕೇಳಿದೆ ನಾನು ಇಲ್ಲ ಇಲ್ಲ ಮೇಡಮ್ ನನ್ನ ಸ್ನೇಹಿತರೊಬ್ಬರು ಸಿನಿಮಾ ಮಾಡ್ತಾ ಇದ್ದಾರೆ ನೀವು ಹೇಳಿ ಮೇಡಮ್ ಅಂತ ಹೇಳಿದ್ರು ಅದಕ್ಕೆ ನಾನು ಸರ್ ಒಂದೊಳ್ಳೆ ಸಿನಿಮಾಗಾದರೆ ನಿಜವಾಗ್ಲೂ ಒಂದೊಳ್ಳೆ ಲವ್ ಸ್ಟೋರಿ ಆಪ್ಟಾಗಿದೆ ತುಂಬ ಚೆನ್ನಾಗಿದೆ ಅದನ್ನು ಇಡ್ಬೋದು ಅಂತ ಹೇಳಿದೆ ಆಗ ಅಶ್ವಿನ್ ಕೂಡ ಮಾತಾಡಿದ್ರು ಅವ್ರಿಗೆ ಕೊಡ್ತೀನಿ ನೋಡಿ ಮಾತಾಡಿ ಅಂತ ಇಬ್ಬರು ಮಾತಾಡಿದ್ರು ಹೌದಾ ಒಂದೊಳ್ಳೆ ಲವ್ ಸ್ಟೋರಿನೇ ಚೆನ್ನಾಗಿದೆಯಾ ಹಾಗೆ ಆಯಿತು ಅಂತ ಹೇಳಿ ಸುಮಾರು ಇದು ಒಂದು ನಾಲ್ಕೈದು ತಿಂಗಳು ಬಿಟ್ಟು ಮತ್ತೆ ಕಾಲ್ ಮಾಡಿದ್ರು ಸರ್ ನಾನು ನಿಮ್ಗೇನೋ ಒಂದು ಹೇಳ್ತೀನಿ ಅದು ವರ್ಕ್ ಮಾಡ್ಕೊಡ್ತೀರಾ ಅಂತ ಹೇಳಿ ಏನು ಸರ್ ಅಂತ ಹೇಳಿದೆ ಅದಕ್ಕೆ ಒಂದು ಹಾಡಿಗೆ ಒಂದು ಸಾಹಿತ್ಯ ಬರೀಲಿಕ್ಕಾಗತ್ತಾ ನಿಮಗೆ ಲಿರಿಕ್ಸ್ ಬರ್ಕೊಡಿ ಅಂತ ಹೇಳಿದರು ನಾನು ಇದು ಅದುವರೆಗೂ ಸುಮಾರು ಒಂದು ಏಳೆಂಟು ಭಾವಗೀತೆ ಆಲ್ಬಮ್ಸ್ ಆಗಿತ್ತು ಮತ್ತು ಎಂಟು ಪುಸ್ತಕಗಳಾಗಿತ್ತು ಮತ್ತು ಜೊತೆಗೆ ನಂದು ಫೌಂಡೇಶನ್ ಸಾಧನಕಿರಿ ಫೌಂಡೇಶನಲ್ಲಿ ಸಾಕಷ್ಟು ಸಾಹಿತ್ಯದ ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ದೆ ಆಗಿನಿಂದಲೇ ನಾವು ಯೋಧನಮನ ಅಂತ ಒಂದು ಕಾರ್ಯಕ್ರಮ ಮಾಡಿದಾಗಲೇ ನಿರಂಜನ್ ಸರ್ ನಮಗೆ ಬಹಳಷ್ಟು ಸಹಾಯ ಮಾಡಿದರು ಯೋಧರಿಗೆ ಕೊಡುವಂಥ ಒಂದು ಫಂಡಲ್ಲಿ ಅವರು ಅಮೇರಿಕಾಯಿಂದ ರಾಮ್ ಪ್ರಸಾದ್ ಮತ್ತು ನಿರಂಜನ್ ಸರ್ ಇಬ್ಬರೂ ಕೆಲಸ ಮಾಡಿ ಸಾಕಷ್ಟು ಫಂಡ್ ತೊಗೊಂಡು ಬಂದು ಹುತಾತ್ಮ ಯೋಧರಿಗೆ ಕೊಡುವಂಥ ಕೆಲಸ ಮಾಡಿದ್ವಿ ಆವಾಗ ನಿರಂಜನ್ ಸರ್ ಆವಾಗಿಂದ ನನಗೆ ಪರಿಚಯ ಆಗಿದ್ದರು ಅವರು ನಿರಂಜನ್ ಸರ್ ಎಲ್ಲಿ ಅಮೆರಿಕಾದಲ್ಲಿದ್ದರೂ ಕೂಡ ಕನ್ನಡದ ಕೆಲಸವನ್ನು ಮಾಡ್ಕೊಂಡು ಬಂದವರು ಹಾಗೆಯೇ ನಮ್ಮ ಸಾಧನಕೇರಿನಲ್ಲಿ ಅವರ ಒಂದು ಇದೇ ಬೇರೆ ಅವರು ಇದ್ದದ್ದು ಒಂದು ಸಾಫ್ಟ್ವೇರ್ ಕಂಪ್ನಿನಲ್ಲಿ ಅವ್ರು ದೊಡ್ಡ ಹೆಡ್ ಆಗಿದ್ದಂಥವ್ರು ಬಂದು ಒಂದು ಪುಸ್ತಕ ಒಂದು ಕೌಂಟ್ರಲ್ಲಿ ಕೂತ್ಕೊಳ್ಳೋದು ಆ ಪುಸ್ತಕವನ್ನು ಡಿಸ್ಟ್ರಿಬ್ಯೂಟ್ ಮಾಡೋದು ಇಂಥದ್ದನ್ನೆಲ್ಲ ಮಾಡ್ತಾಯಿದ್ರು ಅಷ್ಟು ಸರಳವಾದ ವ್ಯಕ್ತಿ ನನಗೆ ಒಂದು ಈ ಒಂದು ಅವಕಾಶವನ್ನು ಅವರು ಕೊಟ್ಟರು ನೀವು ಬರೀಲೇಬೇಕು ಅಂತ ನನಗೆ ತುಂಬ ಭಯ ಆಯಿತು ಸಿನಿಮಾಗೆ ಹಾಡು ಬರೆಯೋದು ಅಂದರೆ ಹೇಗಪ್ಪ ಇದು ಹೇಗೆ ಬರಿಬಹುದು ಸಾಮಾನ್ಯ ನಾವು ಬರೆದಿರೋವಂಥ ಹಾಡಿಗೆ ರಾಗ ಹಾಕೋದು ಮಾಮೂಲಿ ಅದೇ ರಾಗಾನ ಕೊಟ್ಟು ಒಂದು ಸ ಮ್ಯೂಸಿಕ್ ಕೊಟ್ಟು ಇದಕ್ಕೆ ನೀವು ಬರೀರಿ ಇದಕ್ಕೆ ಪದ ಸೇರಿಸಿ ಅಂತ ಅಂದರೆ ಈ ಕುತ್ತಿಗೆ ಹಿಡ್ಕೊಂಡು ಪದಗಳನ್ನು ಜೋಡಿಸಿ ಜೋಡಿಸಿ ಇಟ್ಟು ಇಡೋ ಹಾಗೆ ಆಗತ್ತೆ ಒಬ್ಬ ಕವಿಗೆ ಇದು ತುಂಬ ನನಗೆ ತುಂಬ ಒಂದು ದೊಡ್ಡ ಎಕ್ಸ್ಪೀರಿಯೆನ್ಸ್ ಇದು ಹಾಗೆ ಒಂದು ನಾಲ್ಕು ಟ್ಯೂನ್ಗಳನ್ನ ನನಗೆ ಕಳಿಸ್ಕೊಟ್ರು ಕಳಿಸ್ಕೊಟ್ಟಾದ್ಮೇಲೆ ಅದಕ್ಕೆ ಏನು ತುಂಬ ತಲೆ ಕೆಡಿಸ್ಕೊಳ್ತಾ ಇದ್ದೀನಿ ಹೇಗೆ ಬರಿಯೋದು ಹೇಗೆ ಬರೆಯೋದು ಅಂತ ಹೇಳಿ ಪದಗಳನ್ನ ಹೋದರೆ ನನಗೇನು ಇಲ್ಲ ಅವಾಗ ತುಂಬ ಬ್ಲ್ಯಾಂಕ್ ಆಗಿದೆ ಬೇಡ ಇದು ನನ್ನ ಕೈಲಿ ಆಗೋಲ್ಲ ಬಿಟ್ಬಿಡೋಣ ಅಂತ ಹೇಳಿದೆ ಇಲ್ಲ ಮೇಡಮ್ ನೀವು ಬರೀಬೇಕು ನಿಮ್ದು ಎರಡು ಮೂರು ಭಾವಗೀತೆಗಳು ತುಂಬ ಚೆನ್ನಾಗಿದೆ ಕೃಷ್ಣಂದೆಲ್ಲ ತುಂಬ ಎಷ್ಟು ಚೆನ್ನಾಗಿದೆ ಹಾಗೆ ಬರೀರಿ ಹೆಂಗೆ ಬರತ್ತೆ ಹಂಗೆ ಬರೀರಿ ಪರವಾಗಿಲ್ಲ ಅಂತ ಕತೆ ಎಲ್ಲ ಹೇಳಿ ಕಳಿಸಿದ್ರು ಆಮೇಲೆ ಕತೆ ಹೇಳಿ ಎಲ್ಲ ಕಳಿಸಿ ಆದಮೇಲೆ ಇದಕ್ಕೆ ಒಂದು ಲವ್ ಸ್ಟೋರಿ ಕತೆಗೆ ಅದೇ ರೀತಿ ಬರಬೇಕು ಅಂತ ಒಂದು ಎರಡು ಮೂರು ಕೊಟ್ಟರು ಒಂದು ಸ್ಯಾಡ್ ಟ್ಯೂನ್ ಒಂದಿತ್ತು ಮತ್ತು ಇನ್ನೊಂದು ಜರ್ನಿ ಅಂತ ಹೇಳಿರಲಿಲ್ಲ ಅವ್ರು ಲವ್ ಲವ್ ಸಾಂಗ್ ಅಂತ ಹೇಳಿದ್ರು ಅದಕ್ಕೆ ಅದನ್ನು ಕೂಡ ಬರೆದಿದ್ದೆ ಬರೆದಾದ್ಮೇಲೆ ಅಯ್ಯೋ ಇದು ಜರ್ನಿ ಇದು ಜರ್ನಿ ಸಾಂಗು ಇದು ಬಿಡೋಣ ಇದನ್ನು ನಿಮಗೆ ಒಂದು ಲವ್ ಸ್ಟೋರಿ ಏನಿದೆ ಅದೇ ಥರ ಒಂದು ಡ್ಯೂಯಟ್ ಬರೆಯೋದಕ್ಕೆ ಕೊಡ್ತೀವಿ ಹೇಳಿ ಹೇಳಿದ್ರು ಸರಿ ಅಂತ ಹೇಳಿ ಆಮೇಲೆ ಆಕಾಶ್ ಸರ್ ಕೂಡ ನನ್ನ ಭೇಟಿ ಮಾಡಿಸಿದ್ರು ಆಕಾಶ್ ಸರ್ ಜೊತೆಗೆ ಸರ್ ತುಂಬ ಇದಾಗಿ ಮಾತಾಡಿದ್ರು ನನಗೆ ಖುಷಿಯಾಯಿತು ಯಾಕೆಂದರೆ ಮ್ಯೂಸಿಕ್ ಡೈರೆಕ್ಟರ್ ಅಂದರೆ ಹೇಗಿರ್ತಾರೋ ಏನೋ ನಮಗೆ ಮೊದಲೇ ಇದು ಹೊಸ ಒಂದು ಅನುಭವ ಇದನ್ನು ಹೇಗೆ ತೊಗೊಳಕ್ಕೆ ಸಾಧ್ಯ ಆಗುತ್ತೆ ಅಂತ ನನಗೆ ತುಂಬಾ ಭಯ ಇತ್ತು ಆಮೇಲೆ ಆಕಾಶ್ ಸರ್ ಬಹಳ ಈಸಿಯಾಗಿ ಹೀ ಏನಿಲ್ಲ ಮೇಡಮ್ ಹಿಂಗೆ ಬರೆದ್ಬಿಡಿ ಹಾಗೆ ಹೀಗೆ ಅಂತ ಹೇಳಿದರು ಸಾಧ್ಯ ಆಗತ್ತೆ ಮನೇಲಿ ಬಂದು ಕೂತ್ಕೊಂಡು ತುಂಬ ದಿನ ನಾನು ಇದಕ್ಕೆ ಸ್ಟ್ರಗಲ್ ಮಾಡಿದೆ ಆಮೇಲೆ ನನ್ನ ಫ್ರೆಂಡ್ ಒಬ್ಬಳು ಮಲ್ಲಿಕಾ ಅಂತಿದ್ದಾಳೆ ಅವಳಿಗೆ ಈ ಥರ ಹೇಳಿದಾಗ ಅವಳು ನೀನು ಬರೀ ಪದಗಳು ಸೆಟ್ಟಾಗ ಹೆಚ್ಚು ಕಡಿಮೆ ಆದಾಗ ನಾನು ಆ ರಾಗದಲ್ಲಿ ಹಾಡಿ ಇದು ಮಾಡಿ ಮಾಡಿಕೊಡೋಣ ಅಂತ ಹೇಳಿದ್ಲು ಆ ನಂತರ ಅದನ್ನು ಬರೆದು ಕೊಟ್ಟೆ ಕೊಟ್ಟಾದ್ಮೇಲೆ ಮತ್ತೆ ಹಾಡನ್ನು ಚೇಂಜ್ ಮಾಡಿದ್ರು ಒಂದು ಅಶ್ವಿನ್ ಸರ್ ಬಂದರು ಅಶ್ವಿನ್ ಸರ್ ಮತ್ತು ನಿರಂಜ ಸರ್ ಇಬ್ಬರು ಬಂದು ಒಂದು ದಿವಸ ಇವರನ್ನು ಭೇಟಿ ಮಾಡೋಕ್ಕೆ ಬಂದಾಗ ಪ್ರವೀಣ್ ಸುತಾರ್ ಸರ್ ಕೂಡ ಇದ್ದರು ಇಲ್ಲೆಲ್ಲ ಮಾತಾಡಿ ಆದಮೇಲೆ ಎಲ್ಲ ಕೃಷ್ಣನ ಹಾಡು ಅದೆಲ್ಲ ಕೇಳಿದ್ರು ಕೇಳಿ ಆದಮೇಲೆ ಓ ಚೆನ್ನಾಗಿದೆ ಇವರೇ ಬರೀಲಿ ಅಂತ ಹೇಳಿ ನನಗೆ ಅದಕ್ಕೂ ಭಯ ಇತ್ತು ಓ ಬೇಡ ಅಂದ್ಬಿಡ್ತಾನೆ ಈ ಕಡೆ ಸಿನಿಮಾ ಸಾಹಿತ್ಯಕ್ಕೆ ಬರೆಯೋಕ್ಕೆ ಬರ್ತಾಯಿಲ್ಲ ಅನ್ನೋ ಭಯನೂ ಇತ್ತು ಹಾಗೆ ಅದನ್ನು ನನ್ನನ್ನು ಕೈ ಬಿಡ್ತಾರೆ ಏನೋ ಅಂತ ಒಂದು ಭಯನೂ ಇತ್ತು ಕೊನೆಗೆ ಟೀಮು ಎಷ್ಟು ಚೆನ್ನಾಗಿದೆ ಅಂದರೆ ಸಿನಿಮಾ ಅಂದರೆ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾರೆ ಬಟ್ ನಮ್ಮ ಟೀಮು ಒಂದೊಳ್ಳೆ ಲವ್ ಸ್ಟೋರಿ ಟೀಮು ಬಹಳನೇ ಅದ್ಭುತವಾದಂಥ ಟೀಮು ಎಲ್ಲರ ಒಂದು ವ್ಯಕ್ತಿತ್ವಕ್ಕೆ ನಿಜವಾಗೂ ಶರಣು ಅಂತ ಹೇಳಬೇಕು ಆ ಹಾಗೆ ಆಮೇಲೆ ಒಂದಷ್ಟು ಬರದೆ ತುಂಬ ಕರೆಕ್ಷನ್ಸೆಲ್ಲ ಆಕಾಶ್ ಸರ್ ತುಂಬ ಚೆನ್ನಾಗಿ ಮಾಡಿದ್ರು ಅದಾದಮೇಲೆ ಕಣ್ಣಲ್ಲೇ ನಗುವಲ್ಲೇ ಒಂದು ಹೊಸ ಹಾಡು ಸೃಷ್ಟಿಯಾಯಿತು ಎಲ್ರಿಗೂ ಇಷ್ಟ ಆಯಿತು ಅದಾದಮೇಲೆ ಮತ್ತೆ ಒಂದು ದಿವಸ ಮೆಸೇಜ್ ಹಾಕಿದ್ರು ನೀವೊಂದು ಟೈಟಲ್ ಸಾಂಗ್ಗೆ ನಾಲ್ಕೈದು ಲೈನ್ ಬರೀಬೇಕು ನೀವೇ ಬರೀಬೇಕು ಅಂತ ಹಾಕಿ ಸರ್ ಮೆಸೇಜ್ ಮಾಡಿದ್ರು ಅಯ್ಯೋ ಸರ್ ಇದಕ್ಕೆ ಸ್ಟ್ರಗಲ್ ಆಗಿದೆ ಇದು ಹೆಂಗಪ್ಪ ಬರೆಯೋದು ಅಂತ ನನಗೆ ಭಯ ಆಗ್ತಿತ್ತು ಬಟ್ ಆ ಟ್ಯೂನ್ ಮೇಲೆ ನನಗೆ ನನಗೆ ಗೊತ್ತಾಗ್ತಾ ಇತ್ತು ಓ ಟ್ಯೂನ್ಗೆ ಈ ಥರ ಪದ ಸೇರಿಸ್ಕೊಳ್ಳೋದೇ ಈಸಿ ಅಂತ ಹೇಳಿ ಆಮೇಲೆ ಅದನ್ನ ಅದನ್ನು ಕೂಡ ನಾನು ಒಂದು ಐದು ಸಾಲು ಬರೆದು ಕಳಿಸ್ದೆ ಅದು ಟ್ರೈಲರಲ್ಲಿ ರಿಲೀಸ್ ಆಯಿತು ಹೀಗೆ ನಾವು ಈ ಹಾಡನ್ನು ಕಣ್ಣಲ್ಲೇ ನಗುವಲ್ಲೇ ಹಾಡನ್ನು ನಾವು ತಗೊಂಡು ಒಂದು ಒಳ್ಳೆಯ ಸಾಹಿತ್ಯವನ್ನು ಮತ್ತು ಜೊತೆಗೆ ಅದಕ್ಕೆ ಆ ಸಾಹಿತ್ಯ ಚೆನ್ನಾಗಿ ಬರಬೇಕು ಅಂದರೆ ಮುಖ್ಯವಾದ ಕಾರಣ ಮ್ಯೂಸಿಕ್ ಡೈರೆಕ್ಟ್ರು ನನ್ನ ಎಲ್ಲ ಆ ಹಾಡುಗಳನ್ನ ಆ ಹಾಡನ್ನು ಗುಣಕ್ತಾ ಇದ್ದಾರೆ ಈಗಲೂ ಕೂಡ ಭಾಳಷ್ಟು ರೀಚ್ ಆಗಿದೆ ಅದಕ್ಕೆ ಕಾರಣ ಮೇಯ್ನ್ ಮ್ಯೂಸಿಕ್ಕು ತುಂಬಾ ಚೆನ್ನಾಗಿದೆ ಈ ಹಾಡೆಲ್ಲ ಫೈನಲೈಸ್ ಆದಮೇಲೆ ಯಾರ ಹತ್ರ ಹಾಡಿಸ್ಬೇಕು ಅನ್ನೋದು ಬಹಳ ಇದಿತ್ತು ಸೊ ವಿಜಯ್ ಪ್ರಕಾಶ್ ಅಂತ ಬಂತು ಆನಂತರ ಮತ್ತೆ ಮತ್ತೆ ಬೇರೆಯವ್ರ ಹೆಸರೆಲ್ಲ ಬಂತು ನನಗೆ ರಾಜೇಶ್ ಕೃಷ್ಣನ್ ಬಹಳ ಚಿಕ್ಕದ್ರಿಂದ ಅವರ ಹಾಡನ್ನು ಕೇಳಿ ಅವ್ರ ಮೆಲೋಡಿ ವಾಯ್ಸು ಇದಕ್ಕೆ ಸೂಟ್ ಆಗುತ್ತೆ ಅಂತ ನನಗೆ ಇತ್ತು ಆಮೇಲೆ ಅಕರ್ ಸರ್ ಕೂಡ ಅವ್ರಿಗೂ ಅದೇ ಇತ್ತು ಸೊ ಒಂದು ಫೈನ್ ಡೇ ನಾವು ಅಕರ್ ಸರ್ ಅಂತ ಫೈನಲ್ ಆದಮೇಲೆ ಅವ್ರ ಮನೆಗೆ ಹೋದ್ವಿ ಒಬ್ಬ ಸರಳವಾದ ವ್ಯಕ್ತಿತ್ವ ಒಂದು ಸಂಗೀತ ತುಂಬಿದ ಒಂದು ದೈವ ಆಯಿತು ನನಗೆ ರಾಜೇಶ್ ಕೃಷ್ಣನ್ ಸರ್ ನೋಡಿದೆ ನೋಡಿದಾಗ ಅವರು ಬಹಳ ಪ್ರೀತಿಯಿಂದ ಹಾಡನ್ನ ಫಸ್ಟ್ ಲೈನ್ ನೋಡ್ತಿದ್ದ ಹಾಗೇ ಅವರು ಹೇಳಿದರು ಯಾರ್ದು ಸಾಹಿತ್ಯ ತುಂಬ ಚೆನ್ನಾಗಿದೆ ಫಸ್ಟ್ ಒಳ್ಳೆ ಇವು ಬೆಳಗ್ಗೆನೇ ಹೋಗಿದ್ರಿಂದ ಬ ಒಳ್ಳೆ ಮೂಡಲ್ಲಿ ಒಂದು ಒಳ್ಳೆಯ ಸಂಗೀತನ ತಂದು ಒಂದು ಒಳ್ಳೆ ಸಾಹಿತ್ಯ ಒಂದು ತಂದುಕೊಟ್ಟಿದ್ದೀರ ಅಂತ ಬಹಳ ಖುಷಿಪಟ್ಟರು ತುಂಬ ಚೆನ್ನಾಗಿ ಕೂಡ ಹಾಡಿದ್ರು ಆಮೇಲೆ ಸಾಕಷ್ಟು ಹೊತ್ತು ನಮ್ಮ ಜೊತೆಗೆ ಮಾತಾಡಿದ್ರು ಅವರು ಮಾತಾಡಿ ಟೀಮ್ನೆಲ್ಲ ಪ್ರೋತ್ಸಾಹ ಮಾಡಿದ್ರು ಮತ್ತು ಅವರು ಮಾತಾಡಿದಂಥ ಬಿಟ್ಸ್ನೂ ಕೂಡ ಕೊಟ್ಟರು ಎಲ್ರಿಗೂ ಕಾಂಪ್ಲಿಮೆಂಟ್ಸ್ ಕೂಡ ಕೊಟ್ಟರು ಸಚ್ ಎ ವಂಡ್ರಫುಲ್ ಮ್ಯಾನ್ ಸ ರಾಜೇಶ್ ಕೃಷ್ಣನ್ ಸರ್ ತುಂಬ ಚೆನ್ನಾಗಿ ಹಾಡಿದ್ರು ಅದನ್ನು ನೀವು ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ಯಾರು ಕೇಳಿದ್ರು ಆ ಹಾಡನ್ನ ಆ ಮೆಲೋಡಿನ ಕೇಳ ಕೇಳ್ತಿದ್ದಾಗೆ ಆಸ್ವಾದನೆ ನಿಮ್ಗೆ ಗೊತ್ತಾಗುತ್ತೆ ಆ ಸಾಹಿತ್ಯ ಮತ್ತು ಸಂಗೀತದ್ದು ಈಗ ಎಲ್ಲ ಒಂದು ಸಿನಿಮಾಗಳಲ್ಲೂ ಕೂಡ ನಾವು ಮೇಲ್ ನಿರಿಸಿಸ್ಟನ್ನ ನೋಡೇ ನೋಡಿರ್ತೀವಿ ಅದರಲ್ಲೂ ಬಹಳ ನಂಬಿಕೆ ಇಟ್ಟು ಒಬ್ಬ ಫೀಮೇಲ್ ನಿರಿಸಿಸ್ಟ್ಗೆ ಅವ್ರು ಈ ಒಂದು ಹಾಡನ್ನು ಕೊಟ್ಟು ಬರೆಸಿದ್ರಲ್ಲ ನಿಜವಾಗ್ಲೂ ದೊಡ್ಡ ವ್ಯಕ್ತಿತ್ವ ಅನಿಸುತ್ತೆ ಈ ರೀತಿ ಲೇಡೀಸ್ಗೆ ಮೀನ್ಸ್ ಹೆಣ್ಣುಮಕ್ಕಳಿಗೆ ಪ್ರೋತ್ಸಾಹ ಕೊಟ್ಟರೆ ನಿಜವಾಗ್ಲೂ ಎಲ್ಲ ಕ್ಷೇತ್ರದಲ್ಲೂ ಹೆಣ್ಮಕ್ಳು ಒಂದು ಅವ್ರ ಸಾಧನೆಯನ್ನು ತೋರಿಸೇ ತೋರಿಸ್ತಾರೆ ಅಂತ ಒಂದು ನನ್ನ ಒಂದು ಅಭಿಮತ ಈ ಈ ಹಾಡಿನ ಒಂದು ಜರ್ನಿ ಶುರುವಾದಾಗ್ಲಿಂದ ನಾನು ಈ ಟೀಮ್ ಜೊತೆ ಇದ್ದೀನಿ ಎಲ್ಲ ರೀತಿಯಲ್ಲೂ ಟೀಮ್ ಬಹಳನೇ ಕಷ್ಟಪಡ್ತಾ ಒಂದು ಸಿನಿಮಾ ಅಂದರೆ ಸುಮ್ಮನೆ ಖಂಡಿತ ಆಗೋದಿಲ್ಲ ಅನ್ನೋದು ನಾವು ನಾವು ಈಗ ಮೊನ್ನೆ ಮೊನ್ನೆ ಸಿನಿಮಾ ತೆಗಿತಾ ಇದ್ರಲ್ಲ ಇನ್ನೂ ಬರಲೇ ಇಲ್ವಲ್ಲ ಅಂತ ಎಷ್ಟೊಂದು ಸರಿ ಅಂದ್ಕೊಳ್ತೀವಿ ಆದರೆ ಹಿಂದೆ ಕೆಲಸ ಮಾಡೋ ಕೈಗಳು ಎಷ್ಟೊಂದು ಜನ ಇರ್ತಾರೆ ಹಾಗೆ ಅದರಲ್ಲಿ ಎಷ್ಟೊಂದು ವರ್ಕ್ ಇರುತ್ತೆ ಒಂದು ಸಣ್ಣ ಒಂದು ಎರಡೂವರೆ ಗಂಟೆ ಮೂರು ಗಂಟೆ ಸಿನಿಮಾ ತರಬೇಕು ಅಂದರೆ ಮೂರು ನಾಲ್ಕು ವರ್ಷದ ಶ್ರಮ ಇರುತ್ತೆ ಕೆಲವ್ರದ್ದಂತೂ ನಾಲ್ಕೈದು ವರ್ಷದ ಶ್ರಮನೇ ಇರುತ್ತೆ ಅದಕ್ಕೆ ಆ ಶ್ರಮಕ್ಕೆ ತಕ್ಕ ಪ್ರತಿಫಲ ಜನ ಕೊಡಬೇಕು ಇದೊಂದು ಕಲೆ ಆರಾಧನೆ ಅಷ್ಟೇ ಮನೋರಂಜನೆ ಅಷ್ಟೇ ಸಾಹಿತ್ಯ ಆಗಲಿ ಸಂಗೀತ ಆಗಲಿ ನಟನೆ ಆಗಲಿ ಇದೆಲ್ಲದಕ್ಕೂ ಅಭಿಮಾನಿ ದೇವರುಗಳೇನಿದ್ದೀರಿ ಅವರು ಕೊಡುವಂಥ ಉತ್ತರನೇ ನಮ್ಮೆಲ್ಲರಿಗೂ ಪ್ರತಿಫಲ ಅಂತ ಹೇಳ್ತಾ ಈ ಒಂದು ಒಂದೊಳ್ಳೆ ಲವ್ ಸ್ಟೋರಿನ ನಿಮ್ಮೆಲ್ಲರ ಜೀವನದಲ್ಲಿ ಒಂದೊಳ್ಳೆ ಲವ್ ಸ್ಟೋರಿ ಖಂಡಿತ ಇರುತ್ತೆ ಅದನ್ನು ನೆನಪು ಮಾಡ್ಕೊಳ್ತಾ ಈ ಸಂ ಈ ಸಿನಿಮಾನ ನೋಡಿದ್ರೆ ಅದು ನಿಮಗೆ ನಿಮ್ಮ ಜೀವನಕ್ಕೆ ನಿಮ್ಮ ಅನುಭವಕ್ಕೆ ನಿಮ್ಮ ಪ್ರೀತಿಗೆ ಖಂಡಿತವಾಗ್ಲೂ ಹತ್ರ ಆಗುತ್ತೆ